ಇನ್ ಮೂರ್ ಗಂಟೆ ಆದ್ಮೇಲೆ ಅವ್ರು ನಿಂತಿರೋದೇನು ಮಲಗಿರೋದ ಫೋಟೋ ತೆಗಿರುಂತೆ. ಅದೆಲ್ಲ ಸರಿ, ನೀವು ದಾನ ಧರ್ಮ ಅಂತ ಮಾಡಿದೇನಕ್ಕೆ ಬಂದು ಸರ್ ನೀವ ಟೆನ್ಷನ್ ತಗೊಂತ ಇದ್ರ? ನಾನು ಇದೀನಲ್ಲ, ದೇವ್ರು ಹೇಳ್ತಿದ್ದಾರೆ ಅವ್ರು ಮಾಡ್ತಿದ್ದಾರೆ. ಸರ್ ಯಾರಂದ್ರಿ? ದೇವ್ರು 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 ದೇವ್ರು. ಬನ್ನಿ ನೋಡಿ, ಕ್ಯಾರೆಕ್ಟರ್ ಇಸ್ ಎ ಡೈಮಂಡ್ ಅಂಡ್ ಇಟ್ ಆಲ್ಸೋ ಕ್ರಾಚಸ್ ಎನಿ ಸ್ಟೋನ್ಸ್. ಶಾಸ್ತ್ರಿಗಳೇ, ಪ್ಲೇ ಸ್ಟೋರ್ ಹೋಗೋರ್ಗೂ ಆ ಪಿಪಿಎಸ್ ಬಾಗಿಕೊಳ್ಳಿ. ಸರ್ ನೀವು ರಾಜಕೀಯಕ್ಕೆ ಬರ್ತಾ ಇದ್ರಾ? ಬರಲ್ಲ. ಯಾಕೆ? ಅಷ್ಟು ಟೈಮ್ ಇಲ್ಲ ಸರ್. ಎಲೆಕ್ಷನ್ ಅವ್ರದ್ದು, ಎಲೆಕ್ಷನ್ ಮುಗ್ದೋಯ್ತು, 12 ಗಂಟೆಯಿಂದ ಕೌಂಟಿಂಗ್ ನಡೀತಿದೆ. ಇನ್ 3 ಗಂಟೆ ಆದ್ಮೇಲೆ ತಾವೆಲ್ಲ ಬಂದ್ರೆ ಊನಾರ ಹಾಕ್ಬೋದು. ಅಲ್ಲ ಸರ್, ಅದು ನೋ ಮೋರ್ ಕ್ವಶನ್ಸ್. ನಿನ್ನ ಹೆಸರೇನಮ್ಮ? ಮುಮ್ತಾಜ್ ಸರ್. ಕ್ಯಾಮ್ರಾಮನ್ ಮುಮ್ತಾಜ್ ಜೊತೆ ಡಾಕ್ಟರ್ ಕೃಷ್ಣಮೂರ್ತಿ, MBBS, FRCS. ಅಂಡ್ ಆಲ್ಸೋ ಶಾಸ್ತ್ರಿ ಸುಬ್ಬಲಕ್ಷ್ಮಿ ಗಂಡ. ನಾರುಗಳ ವೀಕ್ನೆಸ್ ಸ್ವಲ್ಪ ಬಾಯಿ ಮುಚ್ಕೊಂಡಿರೋ. ಹಲೋ, ಈಗ ಸೀದಾ ಸೆಂಟ್ ಮೇರಿ ಸ್ಕೂಲ್ ಹತ್ರ ಬಾ. ಅಲ್ಲಿ ACP ಶರತ್ಚಂದ್ರ ಅವ್ರ ಫ್ಯಾಮಿಲಿ ಇರ್ತಾರೆ. ಅವ್ರ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿ. ಸರಿ, ಕ್ಷಮಿಸ್ಬಿಡಮ್ಮ, ಈ ಪರಿಸ್ಥಿತಿಗೆ ನಾನೇ ನಮ್ಮ ಕಾರಣ. ಲೇ ಪುಟ, ನೀನಾದ್ರೂ ಹೇಳ, ಕ್ಷಮಿಸ್ಬಿಟ್ಟೆ ಅಂತ ಹೇಳಮ್ಮ, ಹೇಳಮ್ಮ. ಆರೋದೀಪ ಆರ್ಬೇಕಾದ್ರೆ ಬೆಳಕು ಜಾಸ್ತಿ ಕೊಡುತ್ತೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ಲು. ಆ ಮಾತು ಎಷ್ಟು ನಿಜ ಅಂತ ನಿಮ್ಮನ್ ನೋಡಿದ್ರೆ ಗೊತ್ತಾಗ್ತಾ ಇತ್ತು. ಹೋಗ್ತಾ ಹೋಗ್ತಾ ಎಷ್ಟು ಜನರ ಲೈಫ್ಗೆ ಲೈಫ್ ಕೊಡ್ತಿದ್ದೀರಿ. ದೇವ್ರ ದೊಡ್ಡವನ್ ಬಿಡಿ ಡಾಕ್ಟ್ರ, ನಿಮ್ಮನ್ನ ಎತ್ ಬಿಡ್ತೀನಿ. ಮೊದಲು ನಿಮ್ ಎಡಗೈನ ಎತ್ತಿ ನೋಡೋಣ. ಅದಲ್ಲೇ ಎತ್ತಕ್ ಆಗ್ತಿಲ್ಲ, ಇನ್ನೆಲ್ಲಿ ಸರ್ ನನ್ನ ಎತ್ತಿರ? ನೀವು ವೋಡಾಫೋನ್, ಏರ್ಟೆಲ್, ಸ್ಪೈಸ್, ಐಡಿಯಾ, ಜೆಟ್ ಏರ್ವೇಸ್, ಇಂಡಿಯನ್ ಏರ್ಲೈನ್ಸ್, ಡಾಕಾಮ್, ಇಷ್ಟರಲ್ಲಿ ಅವನು ಯಾವ್ದಕ್ ಫೋನ್ ಮಾಡ್ತಾನೋ ಏನೋ ನೋಡಿ. ನಿಮ್ ಅಸ್ಟೆಂಡ್ಗಳಿಗೆ ನಿಮ್ ಮೇಲೆ ಅಫೆಕ್ಷನೇ ಇಲ್ಲ. ನೀವ್ ಹೆಂಗೆಲ್ಲ ಸಾಯ್ತೀರ ಅಂತ ಅಡ್ಡಡ್ಡ ಉದ್ದುದ್ದ ನಿಂತ್ಕೊಂಡ್ ನೋಡ್ತಾ ಅವ್ರೆ. ಶಾಸ್ತ್ರಿಗಳೇ, ಬಿಸ್ಲಲ್ಲಿ ನಿಂತ್ಕೊಂಡು ಏನಕ್ಕೆ ಅಷ್ಟೊಂದ್ ಕಷ್ಟ ಪಡ್ತಾ ಇದ್ದೀರಾ? ಇಲ್ಲಿ ಬಂದು ಜ್ಯೂಸ್ ಇರ್ಕೊಳ್ಳಿ. ಅಯ್ಯೋ ಚಪ್ಪಳಿ ಕೊಡೋ, ನಿಮ್ ದರಿದ್ರ ಕೈಯಿಂದ ಕೊಡೋ ಅದನ್ನ. ಹಲೋ ಹಲೋ, ನನ್ಗ ಇಲ್ಲ, ನಮ್ ಮಿಸ್ಸಸ್. ಹೇಳ ಮೀನಾಕ್ಷಿ, ಮನೆಗ ಸರ್ ಆ ದೇವ್ರು ಇಂಜೆಕ್ಟ್ ಮಾಡಿ ಎಷ್ಟೊತ್ತಾಯ್ ನಿಮ್ಗೆ? 11 ಗಂಟೆ ಆಯ್ತು. ಇನ್ನೊಂದ್ ಅವರ್ ಅಲ್ಲಿ ಬಂದ್ಬಿಡ್ತೀನಿ ಕಣೆ. ಹಾಗಾದ್ರೆ ಒಂದ್ ಗಂಟೆಲಿ ನಮ್ ಪ್ರಾಬ್ಲಮ್ ಎಲ್ಲ ಫಿನಿಶ್. ಇವ್ ರೈಟ್ ಹೇಳದ್ಮೇಲೆ ಪೀಡೆ ತುಳುಕ್ತು ಅನ್ಕೊಳ್ಳಿ. ಹಾ, ನೀವ್ ಸತ್ರು ನಿಮ್ ಮಿಸ್ಸಸ್ ಹೀಗೆ ಹೇಳೋದು? ನೀವ್ ಸತ್ರು ನರ್ಸ್ಗಳು ಅದೇ ಅನ್ಕೊಳ್ಳೋದು? ಒಳ್ಳೆ ನಾಯಿ. ಹಲೋ, ಯಾರು ಮಿಸ್ಸಸ್? ಇಲ್ಲ ಸರ್, ನಿಮ್ ದೇವ್ರು ಮಾತಾಡಿ ಸರ್. ಇನ್ನೇನೇನ್ ಮಾಡಿ ಸಾಯ್ಬೇಕು ಬೇಗ ಹೇಳಪ್ಪ. ಇನ್ನಿನಗ್ ಟೆನ್ಷನ್ ಕೊಡೋದಕ್ಕೆ ನನ್ಗೆ ಇಷ್ಟ ಇಲ್ಲ. ನಿನಗ್ ಬೇಕಾಗಿರೋ ಆಂಟಿಡೋಸ್ ಡಾಲರ್ಸ್ ಕಾಲೋನಿ ಪಾರ್ಕಿಂಗ್ ಲಾಟ್ ಅಲ್ಲಿ ಇದೆ. ಡಾಲರ್ಸ್ ಕಾಲೋನಿ ಪಾರ್ಕಿಂಗ್ ಏರಿಯಾ? ಗಾಡಿ ನಂಬರ್ K01HG1254. ಇದೇನಣ್ಣ ಇದು? ಪಕ್ಕದಲ್ಲಿ ನನ್ಗೆ ಫೋನ್ ಮಾಡಿದ್ರಾ? ಹಲೋ, ಇಡಿಯಟ್ ಡಾಗ್, ನಾಯಿ ನನ್ನ ಮಗನೇ ಶಾಸ್ತ್ರಿ, ಅತಿಥಿ ಶಾಸ್ತ್ರಿ. ಶಾಸ್ತ್ರಿ ಶಾಸ್ತ್ರಿ ಹತ್ತು ಹತ್ರದಲ್ಲಿ ಎಲ್ಲೋ ಎಸ್ಕೇಪ್ ಆಗ್ಬಿಟ್ಟು ಸರ್. ಅವನ್ನ ವೀಕ್ ಅನ್ಕೊಂಡಿದ್ದೆ, ಸಿಕ್ಕಾಪಟ್ಟೆ ಸ್ಟ್ರಾಂಗ್. ಎಲ್ಲೋ ಇದೆಯಾ ನೀನು? ಹೇಳಿದ್ರೆ ಹುಡ್ಕೊಂಬರೋ ಅಷ್ಟು ಟೈಮ್ ಇದೆಯೇನೋ ಹಂದಿ ನನ್ನ ಮಗನೇ. ಇನ್ ಮುಂದೆ ನನ್ನ ಲೈಫ್ ಅಲ್ಲಿ ಹೊಸ ಗಾನ ಬಜಾನ. ಇವನು ಇಲ್ಲಿ ನಂಬರ್ ಹುಡ್ಕೋಷ್ಟಲ್ಲಿ ಇಲ್ಲೇ ರೈಟು, ಇಲ್ಲೇ ದಪ್ಪನು. ಲೈ ಗುಲ್ಡೋ,
ನಿನಗ್ ತಲೆಯಲ್ಲಿ ಬುದ್ಧಿ ಇಲ್ವೇನಾ? ಒಂದ್ಸಲ ಹಿಂದೆ ತಿರುಗ್ ನೋಡು. ಇಲ್ಲೇ ಕಟ್ರು ಬಂದಲ್ಲ, ನಾ ಬಂದಿದ್ ಗಾಡಿ ಎಲ್ಲ ಐತಂತೆ ಡಾಕ್ಟ್ರೆ. ಅಲ್ಲಿ ಹುಡ್ಕೋ ಹೋಗ. ಗಾಡಿ ಎತ್ತಬೇಕಾದ್ರೆ ಕಾಲು ಎಡುತ್ತು, ಇದೇನೋ ಕುಡುಕ್ ತಿಂಡಿ ಅಂದ್ಬಿಟ್ಟು ನಾನೇ ಸುಮ್ನೆ ಆಗ್ಬಿಟ್ಟೆ ಸರ್. ಇದಕ್ಕೆ ಹೋಗಿ ಇಷ್ಟೊಂದು ದುಡ್ಡು ಖರ್ಚು ಮಾಡಿದ್ರ? ಮೂಟೆಗೆ 1 ಕೋಟಿ ಅಂದ್ರು, 50 ಮೂಟೆಗೆ 50 ಕೋಟಿ ಆಯ್ತು. ನನ್ನ ಲೈಫ್ ಕೆರಿಯರ್ ನಲ್ಲಿ ಇಷ್ಟು ದೊಡ್ಡ ಕಾಸ್ಟ್ಲಿ ಇಂಜೆಕ್ಷನ್ ನಾನು ನೋಡ್ಲೇ ಇಲ್ಲ ಸರ್. ಇದೊಂದು ಗಿನ್ನಿಸ್ ದಾಖಲೆನೇ ಇರಬೇಕು. ನನ್ ಪ್ರಾಣಕ್ಕೇನು ಅಪಾಯ ಇಲ್ಲಲ್ಲ ಡಾಕ್ಟರ್? ಮೊದಲು ಬ್ಯಾಗ್ ಚೆಕ್ ಮಾಡು, ಚೆಕ್ ಮಾಡು. ಹೆಂಗೆ ಅವತ್ತು ನಿನ್ ಲಾರಿನ ಮೇಲ್ಮೇಲ್ ಚೆಕ್ ಮಾಡೋ ಅಂತಂದೆ, ಏನ್ ಮಾಡೋದು, ಡ್ಯೂಟಿ ಕೇಳ್ಬೇಕಲ್ವಾ? ಅದಕ್ಕೆ ಸ್ವಲ್ಪ ಡೀಪ್ ಕೈ ಆಗದೆ ಇದು ಸಿಕ್ತು, ಇದು ನಿಂದೇ ಅದು, ಅದಕ್ಕೆ ನಿಂಗೆ ವಾಪಸ್ ಕೊಟ್ಟಿದ್ದೀನಿ. ಈಗ ನನ್ನ ನಿನ್ನ ಲೆಕ್ಕ ಚುಕ್ತ. ದೇರ್ ಇಸ್ ನೋ ಬ್ಯಾಲೆನ್ಸ್ ಅಟ್ ಆಲ್ ಮ್ಯಾನ್. ನಿನ್ ಪೊಲೀಸ್ ಅಪ್ಪರ್ಕಿನ ಎರಡೂನು ಮೈಯಲ್ಲಿ ಅರಿತಾರೋ ಬ್ಲಡ್ ರೌಡಿದು, ತಿಂದು ಬೆಳೆದಿರೋ ಫುಡ್ ಪೊಲೀಸ್ದು. ನಾನು ಪಕ್ಕ 7 o'clock ಬ್ಲೇಡ್ ವರ್ಮ. ಶೇವ್ಗೂ ಓಕೆ, ಕುರುಪ್ಗೂ ಓಕೆ. ನನಗೆ ಕಾಕಿ ಕೊಟ್ಟು ತಂದೆ ಒಂದು ಮಾತು ಹೇಳಿದ್ರು, ಫಸ್ಟ್ ಚಾನ್ಸ್ ನ್ಯಾಯಕ್ಕೆ ಕೊಡು, ಅದು ಮಿಸ್ ಆದ್ರೆ ಸೆಕೆಂಡ್ ಚಾನ್ಸ್ ನೀನ್ ತಗೋ ಅಂತ. ಇನ್ಮೇಲೆ ನೀನ್ ತೆಪ್ಪಗಿರ್ಬೇಕು, ಗೇಮ್ ಆಡೇನಾದ್ರೂ ಹೊರಗ್ ಬಂದ್ಯೋ ಆಮೇಲೆ ಒಳಗೂ ಇರಲ್ಲ ಹೊರಗೂ ಇರಲ್ಲ, ಸೀದಾ ಕೊಣತ್ತೂರೆ. ಇದನ್ನೇ ನಾನು ಬೇಡ ಅನ್ನೋದು. ನೀವು ಆರಾಕ್ ಅಭ್ಯಾಸ ಮಾಡ್ತೀರಾ, ಅವರು ಕೊಬ್ಬೋಗ್ತಾರೆ, ನಾಳೆ ನಿಮ್ಮನ್ನ ಕಿತ್ಕೊಂತಿನ ಹುಚ್ಚು ನಾಯಿಗಳಾಗ್ತಾರೆ. ಅದ್ರ ಬದಲಾಗಿ ಈ ಹಾರನ ಕಟ್ಟಿರೋ ದಾರನ ವಸ್ತು ಹಗ್ಗ ಮಾಡಿ, ಭಯಾನ ನೇಣ್ಗಾಕಿ, ಧೈರ್ಯದಿಂದ ಬದುಕಿ. ಎಸಿಪಿ ಸೂರ್ಯವಂಶಿಗೆ, ಎಸಿಪಿ ಸೂರ್ಯವಂಶಿಗೆ, ಎಸಿಪಿ ಸೂರ್ಯವಂಶಿಗೆ, ಎಸಿಪಿ ಸೂರ್ಯವಂಶಿಗೆ, ಎಸಿಪಿ ಸೂರ್ಯವಂಶಿಗೆ, ಎಸಿಪಿ ಸೂರ್ಯವಂಶಿಗೆ, ಎಸಿಪಿ ಸೂರ್ಯವಂಶಿಗೆ. ಏನ್ರಿ 6 ತಿಂಗಳು ಲೀವ, ಏನ್ ವರ್ಲ್ಡ್ ಟೂರಾ, ಏನ್ ವಿಷಯ? ಇಲ್ಲ ಸರ್, ಇಷ್ಟು ದಿನ ಹುಡುಕ್ತಾ ಇದ್ದ ನನ್ನ ತಂಗಿ ಎಲ್ಲಿದ್ದಾಳೆ ಅಂತ ಗೊತ್ತಾಯ್ತು. ಅವಳು ಮನ್ಸು ಬದಲಾಯಿಸಿ ಅಣ್ಣ ಅಂತ ಕರೆಸ್ಕೊಳ್ಳೋದಕ್ಕೆ ಈ ಟೈಮು ಸಾಲಲ್ಲ ಸರ್. ಓಕೆ, ನಿನ್ನ ತಂಗಿ ನಿನ್ನ ಸಿಗ್ಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಇಡಿಯಟ್, ನಾಯಿ ನನ್ ಮಗ ಮಾತಾಡೋದು. ಹೌದು, ನಿನ್ಗೊಬ್ಳು ತಂಗಿ ಇದ್ದಾಳಂತೆ. ಈಗ ಬಂತು ನೋಡೋ ಲಗೋರಿ ಆಡೋ ಟೈಮು. ಅವಳು ಸತ್ರೆ ನೀನೇನು ಮಾಡ್ತೀಯ? ಆಲ್ರೆಡಿ ನಮ್ ನಾಯಿಗಳು ನಿನ್ ಹುಡ್ಕೊಂಡು ಹೋಗ್ಯಾರಮ್ಮ. ಬೇಕಮ್ಮ ಬೇಕು.
ಆಕಾಶದಲ್ಲಿ ಸಿಡಿದಾಡೋಂಗೆ ನಿನ್ ಮುಖದಲ್ಲಿ ಮೂಡ ಭಯನ ನಾನ್ ನೋಡ್ಬಾರ್ದ, ಹಾಗೆ ನಿನ್ ಸಿಸ್ಟರ್ ಸೆಂಟಿಮೆಂಟ್ ನಾವು ತಾಕದ್ ನಾನ್ ನೋಡ್ಬಾರ್ದ? ಹೌದು, ಅಣ್ಣ ತಂಗಿ ಅಂದ್ರೆ ಒಂದೇ ಪ್ರಾಣ ಎರಡ್ ದೇಹ ಅಂತೆ. ಸೊ ಅವಳ ಸತ್ರ ನೀನು ಗೊಟ್ಟಕಲ್ವಾ? ಗಂಡ್ಸಾದ್ರೆ ಕಾಪಾಡ್ಕೊ. ಇಷ್ಟು ವರ್ಷ ಆದ್ಮೇಲೆ ವಿದ್ಯಾತ್ರ ಬಂದು ಸೇರಿದೆ, ಅದ್ರ ಜೊತೆ ಸಾವನ್ನು ತಂದ್ಬಿಟ್ಟೆ. ಅವಳು ಬಾಯಿಂದ ಅಣ್ಣ ಅಂತ ಕರೆಸ್ಕೊಳ್ಳೋ ಭಾಗ್ಯನೂ ಕಳ್ಕೊಂಬಿಟ್ಟೆ. ಈಗ ನನಗೆ ಬೇಕಾಗಿರೋದು ಅವಳ ಹತ್ರ ಅಣ್ಣ ಅಂತ ಕರೆಸ್ಕೊಳ್ಳೋದಲ್ಲ, ಅವಳನ್ನ ಉಳಿಸ್ಕೊಳ್ಳೋದು. ಮಿಸ್ಟರ್ ಸೂರ್ಯ, ಪೇಷಂಟ್ಗೆ ಪ್ರಜ್ಞೆ ಬಂದಿದೆ, ನೀವೀಗ ಹೋಗಿ ನೋಡ್ಬೋದು.